ಅಮರಾವತಿ ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಮತ್ತು ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡ ಆರ್ ಎಂ ಮಂಜುನಾಥ ಗೌಡ ನೇತೃತ್ವದಲ್ಲಿ ಕಲ್ಲುಕೊಪ್ಪದಿಂದ ಆರಂಭವಾದ 3 ದಿನದ ಪಾದಯಾತ್ರೆ ತೀರ್ಥಹಳ್ಳಿಗೆ ಬಂದು ತಲುಪಿದೆ ಇಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯಿತು ಸಭೆಯಲ್ಲಿ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಕಾಗೋಡು ತಿಮ್ಮಪ್ಪ ಮಾಜಿ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಮಧುಬಂಗಾರಪ್ಪ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹೆಚ್.ಎಸ್. ಸುಂದರೇಶ್ ಕಾಂಗ್ರೆಸ್ ಮುಖಂಡ ತೀನಾ ಶ್ರೀನಿವಾಸ್ ಅವರು ಭಾಗವಹಿಸಿದರು ಆದರೆ ತೀರ್ಥಹಳ್ಳಿ ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಅವರ ಗೈರು ಹಾಜರಿ ಎದ್ದು ಕಾಣ್ತಾ ಇತ್ತು ಶರಾವತಿ ಸಂತ್ರಸ್ತರು ಉಳುಮೆ ಮಾಡುತ್ತಾ ಇರುವ ಕೃಷಿ ಭೂಮಿಯನ್ನ ಅರಣ್ಯ ಇಲಾಖೆ ಅಭಯಾರಣ್ಯ ಅಕ್ರಮ ಭೂ ಕಬಳಿಕೆ ಕೇಸಿನ ಮೂಲಕ ನಡೆಸುತ್ತಾ ಇರುವ ದಬ್ಬಾಳಿಕೆ ನಿಲ್ಲಬೇಕು ಮುಳುಗಡೆ ಸಂತ್ರಸ್ತರೆಲ್ಲರಿಗೂ ಬಗರ್ ಹುಕುಂ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿ ಈ ಪಾದಯಾತ್ರೆ ನಡೆಸಲಾಗಿದೆ ಕ್ರಮವನ್ನ ಹಂಕೊಳ್ಳಲಾಗಿತ್ತು ಯಾಕೆ ಈ ಪಾದಯಾತ್ರೆ ಅಂತ ನೋಡೋದಾದ್ರೆ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಮತ್ತು ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ನ ಮುಖಂಡರು ಪಾದಯಾತ್ರೆಯನ್ನ ಹಂಕೊಂಡಿದ್ರು ಅಂದ್ರೆ ಕಳೆದ 60 ವರ್ಷಗಳಿಂದ ನಿರಾಶ್ರಿತರಾಗಿರುವಂತ ಶರಾವತಿ ಸಂತ್ರಸ್ತರಿಗೆ ಇನ್ನೂ ಕೂಡ ಹಕ್ಕುಪತ್ರವನ್ನ ನೀಡಿಲ್ಲ ಸರ್ಕಾರ ಒಂದಲ್ಲ ಒಂದು ಸಬೂಬುಗಳನ್ನು ನೀಡ್ತಾ ಬಂದಿರೋದ್ರಿಂದ ಈಗ ಪ್ರತಿಭಟನೆ ಮಾಡುವ ಸಂದರ್ಭ ಬಂದಿದೆ ಆದರೂ ಕೂಡ ಇನ್ನು ಹಕ್ಕುಪತ್ರ ನೀಡದೇ ಇರೋದು ಒಂದು ರೀತಿಯಾದಂತ ವಿಷಾದನೀಯ ಸಂಗತಿ ಅಂತಾನೆ ಹೇಳಬಹುದು Gracias.